ಇದು ನೋಡಿ ಅವಲಕ್ಕಿ ಒಗ್ಗರಣೆ, ಮೇಲಿಂದ ಸ್ವಲ್ಪ ಖಾರ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡ್ತಾರಂತ ತೋರಿಸ್ತೀನಿ ರೆಸಿಪಿ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುಕ್ತಾ ಕಿಚನ್. ಇವತ್ತು ಮಾಡ್ತಿರೋ ರೆಸಿಪಿ ಅವಲಕ್ಕಿ ಒಗ್ಗರಣೆ. ಇದಕ್ಕೆ ಏನೇನು ಬೇಕಾಗುತ್ತೆ ಸಾಮಗ್ರಿ ತೋರಿಸ್ತೀನಿ. ಈಗ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶೇಂಗಾ, ಕರಿಬೇವು, ಟಮಾಟೊ, ಪುಟಾಣಿ, ಅವಲಕ್ಕಿ. ಇದು ಏನು ಮಾಡ್ತೀನಿ, ಈಗ ನೀರಲ್ಲಿ ನೆನೆಸ್ಬೇಕಲ್ಲ, ಇದು ಒಂಥರ ಜಾರಿ ಇದೆ. ಈಗ ಇದರಲ್ಲಿ ಹಾಕ್ತೀನಿ ಅವಲಕ್ಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಅವಲಕ್ಕಿ ಇದೆಯಲ್ಲ, ಇದರಲ್ಲಿ ನೀರು ಹಾಕ್ತೀನಿ. ಈಗ ಈ ಜಾರಿಲಿ ಹಾಕಿದ್ದೀನಲ್ಲ, ಈ ನೀರು ಹಾಕ್ತೀನಿ ಮೇಲಿಂದ. ಸೋಸ್ತೀನಿ ಎಲ್ಲ ನೀರೆಲ್ಲ. ತೆಗ್ದಿಟ್ಟು ಬಿಡ್ತೀನಿ. ಈಗ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಒಂದು ಬಾಣಲಿ ಸ್ಟೋವ್ ಹಚ್ಚಿಡ್ತೀನಿ. ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕ್ತೀನಿ. ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಹಾಕ್ತೀನಿ. ಶೇಂಗಾ ಫಸ್ಟಿಗೆ ಹಾಕಿದರೆ ಕ್ರಿಸ್ಪಿ ಆಗುತ್ತೆ. ಈಗ ಶೇಂಗಾ ಆಯಿತು, ಈರುಳ್ಳಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಇದರಲ್ಲಿ ಜೀರಿಗೆ ಸಾಸಿವೆ ಹಾಕ್ತೀನಿ. ಪುಟಾಣಿ ಹಾಕ್ತೀನಿ. ಅರಶಿನ ಒಂದು ಟೇಬಲ್ ಸ್ಪೂನ್, ಕರಿಬೇವು, ಉಪ್ಪು ಹಾಕ್ತೀನಿ ಎಣ್ಣೆ ಒಳಗಡೆ ರುಚಿ ತಕ್ಕಷ್ಟು. ಟೊಮೊಟೊ ಹಾಕ್ತೀನಿ, ಒಂದು ಕಟ್ ಮಾಡಿರೋದು ಸ್ವಲ್ಪ ಮೆತ್ತಗಾದ ಟೊಮೊಟೊ. ಕೊತ್ತಂಬರಿ ಹಾಕ್ತೀನಿ, ನೆನ್ಸಿಟ್ಟಿರೋ ಅವಲಕ್ಕಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿಲ್ಲ. ಇದು ಆಯಿತು,
ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮೇಲಿಂದ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅವಲಕ್ಕಿ ರೆಡಿ. ಪ್ಲೇಟ್ನಲ್ಲಿ ತೆಗಿತೀನಿ. ಸ್ಟಾಪ್ ಮಾಡಿ. ಅವಲಕ್ಕಿ ಒಗ್ಗರಣೆ ರೆಡಿ. ಈಗ ನೋಡಿ, ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಈಗ ನೋಡಿ, ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್.